ಸರ್, ತಮ್ಮ ಪೂರ್ತಿ ಹೆಸರು? ಶಂಭುಗೌಡ. ಶಂಭುಗೌಡ ಅಂತೇಳಿ ಸರ್, ಅಂತ ನನಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಮರಟಿ ಕೆತ್ನಳ್ಳಿ ಗ್ರಾಮ ಪಂಚಾಯತ್. ಮರಟಿ ಕೆತ್ನಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್, ಅಂತ ನನಗೆ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತ ಸರ್? ಇದೇ ಮೊದಲನೇ ಬಾರಿಗೆ. ಹೇಗೆ ಅನಿಸ್ತಾ ಇದೆ ಸರ್, ಮೊದಲನೇ ಬಾರಿ ನೀವು ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ರಾಜಕೀಯದ ಬಗ್ಗೆ? ಏನ್ ಸರ್ ಈಗ ಒಂದ್ ಮುಂತಾಗೈತೆ, ಮುಂದೆ ಏನಾಯ್ತು ನೋಡೋಣ. ಸರ್, ಅಂತ ನನಗೆ ತಾವು ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ಜೆಡಿಎಸ್. ಸರ್, ಅಂತ ನನಗೆ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಟೋಟಲ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು ಮತ 300 ಚಿಲ್ಲರೆ ಸರ್, ಅದರಲ್ಲಿ 187 ಲೀಡಿಂಗ್. 87 ಲೀಡಿಂಗ್, 187 ಬರೀ 87 ಲೀಡಿಂಗ್. ಸರ್, ಅಂತ ನನಗೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಅದೇ ಸರ್, ಮಾಮೂಲಿ ನೀರೊಂದು, ಈ ರೋಡೊಂದು, ಈಜಿಳಿದು, ಮಾಮೂಲಿ ಇದೇ ಇರ್ತದಲ್ಲ ಸರ್, ಹಳ್ಳಿ ಜೀವನ, ಮೂಲಭೂತ ಸೌಕರ್ಯಗಳು, ಸರ್ ಅಂತ ನನಗೆ ಈಗ ಇರುವ ಕುಂದುಕೊರತೆಗಳ ಬಗ್ಗೆ ತಾವು ಯಾವ ರೀತಿಯಾದಂತ ಕ್ರಮ ಕೈ ತಗೋಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ನಾವು ತಗೊಂಡಿದ್ದೀವಿ ಸರ್, ಫಸ್ಟ್ ಮೇನ್ ಈಜುಡಿ, ಆಮೇಲೆ ಮುಂದಲ್ದು ಫಸ್ಟ್, ಅದು ಫಸ್ಟ್ ಈಜುಡಿ. ಹೆಂಗಸರು ಮಕ್ಕಳುಗಳಿಗೆ ಎಲ್ಲೆಲ್ಲಿ ಭಾರಿ ತೊಂದರೆ ಇದ್ದಾವೆ, ಅದಕ್ಕೋಸ್ಕರ ಫಸ್ಟ್ ಅದನ್ನ ತಗೊಂಡ್ಬಿಟ್ರೆ ಅದನ್ನ ನೆರವೇರಿಸ್ಕೊಂಡ್ರೆ ಮುಂದಕ್ಕೆ ಏನೈತೆ ಕಂಟಿನ್ಯೂ ಮಾಡ್ಕೊಂಡು. ಸರ್, ಅಂತ ನನಗೆ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ನೋಡ್ಬೇಕು ಏನು ಅನುದಾನ ಯಾವ ರೀತಿ ಬರ್ತಾರೆ ಅದ್ರ ಮೇಲೆ ತಾನೆ. ಅಂದ್ರೆ ಬಂದಾಗ ಈಗ ಕುಡಿಯ ನೀರೊಂದಕ್ಕೋ ನಲ್ಲಿದ್ಕೋ ಇಲ್ಲ ಬಡವರ್ಗೊಂದಷ್ಟು ಸೈಟ್ ಪೈಟ್ ಒಂದಕ್ಕೋ ಇಲ್ಲ ಮನೆದಕ್ಕೋ ಎಲ್ಲ ಬರ್ತಾವಲ್ಲ, ನೋಡ್ಬಿಟ್ಟು ದಿನ ಬಂದ್ಮೇಲೆ ಏನ್ ಬೇಕು ಮಾಡ್ಬೋದು. ಸರ್, ಅಂತ ನನಗೆ ಈಗ ತಮಗೆ ರಾಜಕೀಯವಾಗಿ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರು ಇದ್ದಾರಾ ಸರ್? ನಮ್ಗೇನಾ ಈಗ ಸದ್ಯಕ್ಕಿರೋದು ಇವರೇನೆ, ನಮ್ ಕುಮಾರಣ್ಣ. ಕುಮಾರಣ್ಣ ಅವರೇ ನಿಮ್ಗೆ ಗುರುಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಅಂತ ನನಗೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತ ತಾವೇ ಮೊದಲನೇ ಬಾರಿಗೆ, ತಮ್ಮ ವೃತ್ತಿ ಏನ್ ಮಾಡ್ಕೊಂಡಿರೋ ಸರ್? ತಾವು ನಾವು ಮಾಮೂಲಿ ಬಿಸ್ನೆಸ್. ಸರ್, ಅಂತ ನನಗೆ ಈಗ ಬಿಸ್ನೆಸ್ ಮಾಡ್ಕೊಂಡು ಈ ರಾಜಕೀಯಕ್ಕೆ ಬರೋದಕ್ಕೆ ತಮಗೆ ಉದ್ದೇಶ, ಗುರಿ ಅಥವಾ ಏನಾರು ಇತ್ತ ಸರ್? ಏನ್ ಇರ್ಲಿಲ್ಲ, ಹಳ್ಳಿ ಚಟುವಟಿಕೆಗಳು ಇರ್ತಾವಲ್ಲ, ಇನ್ಯಾರು ನಮ್ ಮುಂದೆ ಇನ್ಯಾರು ಇದು ಅದ್ಯಾರು ಇದು ಅಂತ ಇರ್ತದ ಏನಾರ ಒಂದು. ಹೌದು, ಅವಾಗ ನಮ್ದು ಒಂದ್ ಏನಾರ ನಾವೊಂದ್ ಮಾಡಬೇಕಲ್ಲ. ಹಾಗಾಗಿ ಸರ್, ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ? ಬೇಕು. ಏನಕ್ಕೆ ಅಂತ ತಿಳಿಸ್ಕೊಡ್ಬೋದ? ರಾಜಕೀಯಕ್ಕೆ ವಿದ್ಯಾರ್ಹತೆ ಅಂದ್ರೆ ಸರ್ಕಾರದಿಂದ ಬರುವಂತ ಅನುದಾನ ಒಂದು ಸೂಕ್ತ ಪ್ರಮಾಣದ ರೀತಿಯಲ್ಲಿ ಬಳಕೆ ಮಾಡ್ಲಿಕ್ಕೋಸ್ಕರ ವಿದ್ಯಾರ್ಹತೆ. ಒಬ್ರು ಮಾಡ್ತಾರೆ, ಒಬ್ರು ನುಂಗಕ್ಕೆ ಇರ್ತಾರೆ, ಒಬ್ರು ಅದನ್ನ ಕಾದ್ ನೋಡಕ್ಕೆ ಇರ್ತಾರೆ, ಒಬ್ರು ಏನಾದ್ರು ಒಂದು ಇರ್ತದಲ್ಲ, ಅದಕ್ಕೋಸ್ಕರ ವಿದ್ಯಾರ್ಹತೆ ಬೇಕು ಅಂತ ಹೇಳ್ತೀರಾ? ಓಕೆ ಸರ್. ಸರ್, ಪ್ರೆಸೆಂಟ್ ರಾಜಕೀಯಕ್ಕೆ ಯೂತ್ಸ್ ಅಂದ್ರೆ ಯುವಕರು ಮುಂದೆ ಬರ್ತಾ ಇದಾರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು? ಅದಕ್ಕೇನಿಲ್ಲ, ಬಂದ್ರು ಸರ್. ಅಂತ ನನಗೆ ಈಗ ತಮ್ಮನ್ನ ಬಿಟ್ಟು ತಮ್ಮ ಗ್ರಾಮ ಪಂಚಾಯತಿನಲ್ಲಿ ಇನ್ನು ಉಳಿದಿರುವಂತ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಏನೊಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಹಂಚ್ ಮಾಡ್ಕೊಂಡು ಹೋದ್ರೆ ತೊಂದ್ರೆ ಇಲ್ಲ, ಈ ವೈಮನ್ಸ್ ಆಯ್ತು ಅಂತ ಹೇಳಿದ್ರೆ ಏನು ಬರಲ್ಲ. ಹೌದು ಸರ್, ಅಷ್ಟೇ. ಅಂದ್ರೆ ಎಲ್ಲ ಒಟ್ಟಾಗಿ ಸೇರಿ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಣ ಅಂತ ಹೇಳೋ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ,
ಇವತ್ತು ತಾವೊಬ್ರು ರಾಜಕೀಯ ವ್ಯಕ್ತಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಗುರುತು ಮಾಡ್ಕೋಬೇಕು ಅಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂತಾರೆ, ಅವರು ನಿಮ್ಗೊಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜೈಗಳು ಸೇರಿಸಿ ಇವತ್ತು ಒಬ್ರು ಒಂದು ರಾಜಕೀಯ ವ್ಯಕ್ತಿ ಅಂತ ಗುರುತು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್, ಆ ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂತಹ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೇ ಈಗ ಅವರೆಲ್ಲ ಇತ್ತು, ಎಲ್ಲಾನು ಮಾಡಿದಕ್ಕೆ ನಿಮ್ಮಂತವ್ರು ಇಲ್ಲಿ ಗುಣಕ್ಕಾಗಿರೋದು. ಹಾ, ಅವ್ರದೇ ಒಂದು. ಹಾ, ಅವ್ರು ಇಲ್ಲ ಅಂತೇಳಿ ನೀವೆಲ್ಲ ಇಲ್ಲಿ ಬರ್ತೀರ. ಹೌದು ಸರ್, ಹಾಗಾಗಿ ಅವ್ರಿಗೊಂದು ಯಾವ ರೀತಿ ಕೃತಜ್ಞತೆ ಹೇಳೋದಕ್ಕೆ? ಒಳ್ಳೆ ಕೃತಜ್ಞತೆ ಹೇಳ್ಬೇಕಾದ್ರೆ ಮನಸ್ಪೂರ್ವಕ ಅಂದ್ರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ತೋರಿಸ್ಬೇಕು. ಆ ಮೂಲಕವಾಗಿ ತಾವ್ ಒಂದು ಕೃತಜ್ಞತೆ ಆಲೆ ನಾವು ಮಾಡಿದ್ವಿ, ನಮ್ ಕೈನಿಂದ ಬಂಡವಾಳ ಹಾಕಿ ರೋಡ್ ಇತ್ತಲ್ಲ, ಇಲ್ಲಿ ಬಂದ್ರಲ್ಲ ಮೇನ್ ರೋಡ್ ಅಲ್ಲಿ, ಅದ್ ನೋಡಕ್ಕೆ ಅಸಹಾಯ ಆಯ್ತಿ. ಈ ಕಡೆ ನೈತ ಅಬ್ಸರ್ವ್ ಮಾಡ್ಕೊಂಡು ಒಂದು ಪೇಪರ್ ಒಂದು ಇಲ್ಲಿ ಕಟ್ಟಿ ಮಾಡಿದ್ವಿ. ನನ್ನ ನೋಡಿದ್ರು ಚೆನ್ನಾಗಿ ಬಂದ್ರೆಲ್ಲ ಕಟ್ಟಿದ್ರು ಮೇನ್ ರೋಡ್ ಗಂಟ. ಅದನ್ನ ನಮ್ಗೆ ಬಂಡವಾಳ ಹಾಕಿ ಮಾಡೋದಕ್ಕೆ ಮಾಡ್ತೀಸಿದ್ರೆ ನೋಡಿ, ಈ ಮೋರಿಗಳೇ ಆಗಲಿ ಮತ್ತೊಂದೇ ಆಗಲಿ ಏನೋ ಮಾಡ್ಬೇಕು. ಮುಂದಕ್ಕೆ ಅದು ಜನದ ಪ್ರಯತ್ನ, ನಾವೇನು ಮಾಡೋದಿಲ್ಲ. ಏನ್ ಮಾಡ್ತೀರ ಮಾಡೋದ್ನ ಮಾಡ್ಬೋದು. ಹೌದು ಸರ್, ಅಂದ್ರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ಒಂದು ಗ್ರಾಮದ ಜನರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರತೆ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್.